पिन ड्राइव अंतारे पिन ड्राइव तगी बेड़ा अंत यारू नीवु हेळिल्ला नावु हेळिल्ला तगियक्के अवरिगे अवकाश आयितु तगिलिल्ल हागे वाकौट माडिदारे अदेल्ल ವಾಸ್ತವವಾದಂತ ಸತ್ಯವನ್ನು ಚರ್ಚೆ ಮಾಡಿದ್ರೆ ನಾವು ಉತ್ತರ ಕೊಡಲಿಕ್ಕೆ ಸದನ ತಯಾರಿದೆ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ ಮತ್ತು ಶಾಸಕರು ನಾವು ಜನ 136 ಜನ 30 ವರ್ಷದ ನಂತರ ಗೆಲ್ಸಿದ್ದಾರೆ ಅಂದ್ರೆ ಅವರ ಆಡಳಿತವನ್ನು ಧಿಕ್ಕರಿಸಿ ತಾನೇ ಗೆಲ್ಸಿತಕ್ಕಂತದ್ದು ಬಿಜೆಪಿ ಮತ್ತು ಜನತಾ ದಳದ 5 ವರ್ಷದ ಆಡಳಿತವನ್ನು ಧಿಕ್ಕರಿಸಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿರತಕ್ಕಂತ ಜನ ನಾವೇನು ಸುಮ್ಮನೆ ಬೆಳಗ್ಗೆ ಆಗಿ ರಾತ್ರಿ ಹೋಗಿ ಗೆದ್ದಿರಲ್ಲ ಸೋ ಎಲ್ಲರೂ ಜನ ತೀರ್ಮಾನ ಮಾಡಿ ಒಳ್ಳೆ ಸೂಕ್ತವಂತ ನಿರ್ಧಾರವನ್ನು ಮಾಡಿದ್ರು 5 ಲಕ್ಷ ಅದು ಯಾವಾಗ ಜಾರಿ ಯಾವಾಗ ಈ ವರ್ಷದಿಂದ ನೆನ್ನೆ ಬಜೆಟ್ ಅಪ್ರೂವ್ ಆಗಿದಾನೆ ನೆಕ್ಸ್ಟ್ ಮಂತ್ ಇಂದಾನೆ ಜಾರಿ ಆಗುತ್ತೆ ಸರ್ ಕುಮಾರಸ್ವಾಮಿ ಪದಪದ ಇಮಿಡಿಯೇಟ್ ಟಾರ್ಗೆಟ್ ಮಾಡಿದ್ದಾರೆ ಸೋ ಮಾಡ್ಲಿ ಪಾಪ ಅವರಿಗೆ ಏನಾಗುತ್ತೆ ನಾವೆಲ್ಲ ಅವರನ್ನ ನಡೆವಳಿಕೆಯನ್ನ ಅವರ ತೀರ್ಮಾನಗಳನ್ನ ಸರಿಯಿಲ್ಲ ಅಂತ ಹೇಳಿ ಪಕ್ಷದಿಂದ ಹೊರಗಡೆ ಬಂದಿದ್ದೀವಿ ನಾನು ಒಬ್ಬನೇ ಅಲ್ವಲ್ಲ ಎಗಡೆ ಕಾಲದಿಂದ ಪ್ರಾರಂಭ ಪ್ರಜಾಪ್ರವೃತ್ತದಲ್ಲಿ ಜನತಾ ಪರಿವಾರ ಯಾವಾಗ 70 72 74 ರಲ್ಲಿ ಹುಟ್ಟತಾ ಇತ್ತೋ ಅವಾಗಲಿಂದನೇ ಪ್ರತಿ 5 ವರ್ಷ ಪ್ರಮುಖವಾದಂತ 10 ಜನ ನಾಯಕರು ಹೊರಗಡೆ ಬರಲಿಕ್ಕೆ ಕಾರಣಕರ್ತರು ಯಾರು ಅವರೇ ಅವರ ಕುಟುಂಬದವರೇ ಹೆಗಡೆ ಅವರು ನೋಡ್ಸಿದ್ರು ಬಮ್ಮಾಯಿ ಅವರು ನೋಡ್ಸಿದ್ರು ಜಯಂತ್ ಪಟೇಲ್ ಆಯಿತು ಆಮೇಲೆ ನಮ್ಮ ನಾಗೇಗೌಡ ಅಂಡ್ ಟ್ರೂಪ್ ಬೈರೇಗೌಡ ಟ್ರೂಪ್ ಆಯಿತು ಅದಾದ ಮೇಲೆ ಸಿದ್ದರಾಮಯ್ಯನವರ ಟ್ರೂಪ್ ಆಯಿತು ವೈಕೆ ರಾಮಯ್ಯನವರ ಟ್ರೂಪ್ ಆಯಿತು ನಿಮ್ಮ ಮಲ್ನಾಡಿನ ಗಾಂಧಿ ಗೋವಿಂದೇಗೌಡರೇ ಬಂದರು ಹೊರಗಡೆ ಅವರಿಗಿಂತ ಒಬ್ಬ ನಾಯಕರು ಬೇಕಾ ಚಂದ್ರೇಗೌಡರು ಬಂದರು ಈ ರೀತಿ ಕೊನೆಯ ಹಂತದಲ್ಲಿ ನಾವು ಬಂದೋ ನಾವು ಆದಮೇಲೆ ಇನ್ನೊಂದಷ್ಟು ಜನ ಇರ್ತಾರೆ ಹೀಗಾಗಿ ಇದಕ್ಕೆ ಯಾರೂ ಕಾರಣ ಅಲ್ಲ ಆ ಪಕ್ಷ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಅವರ ಕುಟುಂಬನೇ ಕಾರಣವಿನ ನಾವ್ಯಾರು ಕಾರಣರಲ್ಲ ಸೋ ಅದರಿಂದ ಅವರು ಬಹುಶಃ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಮಂಡ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಜನತಾ ದಳ 8 ಗೆ 7 ಗೆದ್ದಿದೀವಿ ಇನ್ ಶಾಶ್ವತವಾದಂತ ನಮ್ಮದೇ ಆಡಳಿತ ಅಂತ ಸೊ ಅಷ್ಟಕ್ಕೆ 5 ವರ್ಷಕ್ಕೇನೆ ರಿವರ್ಸ್ ಆಯ್ತಲ್ಲ 7 ಕ್ಕೆ ನಾವು 6 ನ್ನ ಗೆದ್ದು ನಾವುಗಳೆಲ್ಲ ಮಂತ್ರಿ ಆಗಿರತಕ್ಕಂತದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರೋದು ಇದನ್ನ ಅವರು ನೋಡಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ನಾವು ತಡಕಳಣ ಅವರಿಗೆ ಇರೋ ಉದ್ವೇಗ ನಮಗೆ ಅವಶ್ಯಕತೆ ಇಲ್ಲ ಅವರು ಯಾವ ಉದ್ದೇಶದಿಂದ ನಮ್ಮ ಬಗ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮಾಡ್ಲಿ ಇನ್ನು 1.5 ತಿಂಗಳು ಆಗಿಲ್ಲ ಆಗಲೇ ಇವರೆಲ್ಲ ಈ ಸರ್ಕಾರ ಭ್ರಷ್ಟಾಚಾರ ಅಂತಂದ್ರೆ ಅದಕ್ಕೆ ಅರ್ಥ ಇರ್ತದೆ ಸೋ ಇವರಿದ್ದಾಗ ಏನು ವರ್ಗಾವಣೆ ನಡೆದಿತ್ತೋ ಅದೇ ತರ ನಮ್ಮ ಇಲಾಖೆನ ನಮ್ಮ ಸರ್ಕಾರದಲ್ಲೂ ಸಹ ಸರ್ಕಾರ ವಸಾದ್ ಬಂದಾಗ ವರ್ಗಾವಣೆ ಒಂದು ಸಾಮಾನ್ಯ ಪ್ರಕ್ರಿಯೆ ಸೋ ಪ್ರತಿ ವರ್ಷ ಜನರಲ್ ಟ್ರಾನ್ಸ್‌ಫರ್ ಆಗತಕ್ಕಂತದ್ದು ಸೋ ಅದರಿಂದ ಅವರ ಮಾತಿಗೆ ಹೆಚ್ಚು ಮಹತ್ವ ಕೊಡತಕ್ಕಂತದ್ದು ಅವಶ್ಯಕತೆ ಇದೆ